प्रणतानां प्रसीदत्वं देवि विश्वार्तिहारिणी त्रैलोक्यवासिना मीड्ये लोकानां वरदा भव। श्री गुरुभ्यो नमः। ಶರನ್ನವರಾತ್ರಿಯ ಪರ್ವಕಾಲದಲ್ಲಿ ಇವತ್ತು ಆರನೆಯ ದಿನ ದೇವಿಯ ಆರಾಧನೆ ಎಲ್ಲ ಕಡೆಯಲ್ಲಿಯೂ ಕೂಡ ನಡೀತಾ ಇದೆ। ಇವತ್ತು ಮಹಿಷಮರ್ದಿನಿ ಸ್ವರೂಪಿಣಿಯಾಗಿ ದೇವಿಯನ್ನು ನಾವು ಆರಾಧಿಸ್ತಾ ಇದ್ದೇವೆ। ಹೆಸರೇ ಸೂಚಿಸುವಂತೆ ಮಹಿಷಾಸುರನನ್ನು ಸಂಹರಿಸಿದ ದೇವಿಯ ರೂಪ, ಅಂತಹ ರೂಪದಲ್ಲಿ ಆಕೆಯನ್ನು ನಾವು ಚಿಂತಿಸ್ತೇವೆ। ಅಷ್ಟೋ ಭುಜಾಂಗೀ ಮಹಿಷಸ್ಯ ಮರ್ದಿನಿ ಎಂಬುದಾಗಿ ದೇವಿಯನ್ನು ಸ್ತೋತ್ರ ಮಾಡುತ್ತಾ ಮಹಿಷಮರ್ದಿನಿಯಾದ ದೇವಿಗೆ ಎಂಟು ಕೈಗಳು ಅಂತ ಒಂದು ಕಡೆಯಲ್ಲಿ ಧ್ಯಾನದಲ್ಲಿ ಬಂದರೆ ಅಷ್ಟಾದಶ ವಕ್ತ್ರೆ ಅಷ್ಟಾದಶ ಭುಜೆ ಅಷ್ಟಾದಶ ಪಾದೆ ಈ ರೀತಿಯ ಸ್ತೋತ್ರವು ಬರುತ್ತದೆ। ಎಂಟು ಕೈಗಳನ್ನು ಧಾರಣೆ ಮಾಡಿದ ಒಂದು ರೂಪವಾದರೆ ಹದಿನೆಂಟು ಕೈಗಳು ಹದಿನೆಂಟು ಭುಜಗಳು ಹದಿನೆಂಟು ಮುಖಗಳು ಅದಕ್ಕನುಗುಣವಾಗಿ ಪ್ರತಿಯೊಂದು ಮುಖದಲ್ಲಿಯೂ ಕೂಡ ಮೂರು ಮೂರು ಕಣ್ಣುಗಳಂತೆ ಐವತ್ನಾಲ್ಕು ಕಣ್ಣುಗಳು, ಇಂತಹ ಒಂದು ಭಯಾನಕವೂ ಅದ್ಭುತವೂ ಆದ ಒಂದು ರೂಪ ಮಹಿಷಮರ್ದಿನಿ। ಮಹಿಷ ಸಂಹಾರ ಕಾಲದಲ್ಲಿ ಇಂತಹ ಘೋರವಾದ ರೂಪವನ್ನು ಪ್ರಕಟ ಮಾಡಿ ನಂತರದಲ್ಲಿ ಎಂಟು ಕೈಗಳಿಂದ ಶೋಭಿಸುವವಳಾಗಿ ಕಂಡುಬಂದಳು ಅಂತ ನಾವೆರಡನ್ನು ಕೂಡ ಸಮನ್ವಯ ಮಾಡಬಹುದು। ಅಂತಹ ಒಂದು ಘೋರ ಭಯಾನಕವಾದ ರೂಪ, ಆದರೆ ಜಗತ್ತಿಗೆ ಮಂಗಲವನ್ನುಂಟು ಮಾಡಿದಂತಹ ರೂಪ, ಅಂತಹ ರೂಪದಲ್ಲಿ ಇವತ್ತು ನಾವು ಆಕೆಯನ್ನು ಆರಾಧನೆ ಮಾಡ್ತಾ ಇದ್ದೇವೆ। ಆಕೆಯ ಸ್ವರೂಪವನ್ನು ಶಾಸ್ತ್ರ ಹೀಗೆ ತಿಳಿಸಿಕೊಡ್ತಾ ಇದೆ। ಅಕ್ಷಸ್ರಕ್ ಪರಶುಂ ಗದೇಶು ಕುಲಿಶಂ ಪದ್ಮಂ ಧನುಷ್ಕುಂಡಿಕಾಂ ದಂಡಂ ಶಕ್ತಿಮಸಿಂಚ ಚರ್ಮ ಜಲಜಂ ಘಂಟಾಂ ಸುರಾಭಾಜನಂ ಶೂಲಂ ಪಾಶ ಸುದರ್ಶನೆ ಚ ದದತೀಂ ಹಸ್ತೈಃ ಪ್ರಸನ್ನಾನನಾಂ ಸೇವೇ ಸೈರಿಭಮರ್ದಿನೀಂ ಇಹ ಮಹಾಲಕ್ಷ್ಮೀಂ ಸರೋಜಸ್ಥಿತಾಂ। ಅಕ್ಷಸ್ರಕ್ ಪರಶು ಅಂದರೆ ಅಕ್ಷಮಾಲೆ ಅಂದರೆ ಜಪಮಾಲೆ, ಪರಶು ಕೊಡಲಿ, ಗದೆ ಬಾಣ, ಕುಲಿಶ ಅಂತ ಒಂದು ಆಯುಧ ಅಂದರೆ ಸಿಡಿಲನ್ನು ಹೊರಸೂಸುವ ಆಯುಧ, ಆ ಆಯುಧವನ್ನು ಅಪ್ಪಳಿಸಿದರೆ ಅದರಿಂದ ಸಿಡಿಲು ಹೊರಬರ್ತದೆ ಅಂತಹ ಆಯುಧ, ಪದ್ಮ ತಾವರೆ ಕಮಲ, ಧನು ಬಿಲ್ಲು, ದಂಡ ಶಕ್ತಿ ಆಯುಧ, ಖಡ್ಗ ಗುರಾಣಿ, ಶಂಖ ಗಂಟೆ ಸುರಾಪಾತ್ರ, ತ್ರಿಶೂಲ ಪಾಶ ಸುದರ್ಶನ ಚಕ್ರ, ಹೀಗೆ ಬಗೆ ಬಗೆಯ ಆಯುಧಗಳನ್ನು ತನ್ನ ಕೈಗಳಲ್ಲಿ ಧರಿಸಿರುವ, ಹವಳದಂತೆ ಕೆಂಪಾದ ದೇಹಕಾಂತಿಯನ್ನು ಹೊಂದಿರುವ, ಸೈರಿಬ ಮರ್ದಿನಿ, ಸೈರಿಬ ಅಂದರೆ ಇಲ್ಲಿ ಮಹಿಷಾಸುರ ಅಂತ ಅರ್ಥ, ಸೈರಿಬ ಎನ್ನುವುದಕ್ಕೆ ಕೋಣ ಅಂತ ಅರ್ಥ, ಕೋಣದ ರೂಪದಲ್ಲಿದ್ದ ರಾಕ್ಷಸ, ಅವನನ್ನು ಮರ್ದನೆ ಮಾಡಿದಂತಹ ಆ ದೇವಿಯನ್ನು ನಾವು ಧ್ಯಾನಿಸಬೇಕು ಎನ್ನುವುದು ಈ ಮಂತ್ರದ ಅರ್ಥ। ಅಷ್ಟಭುಜದವಳಾಗಿ ಅವಳನ್ನು ಚಿಂತನೆ ಮಾಡುವಾಗ ಅರಿಶಂಕ ಕೃಪಾಣ ಬಾಣ ಖೇಟಾನ್ ಸಧನುಶೂಲಕ ತರ್ಜನೀಂ ದಧಾನ ಅಂತ ಹೇಳ್ತಾರೆ। ಇಲ್ಲಿಯೂ ಕೂಡ ಆಯುಧಗಳನ್ನು ವರ್ಣನೆ ಮಾಡ್ತಾರೆ, ಚಕ್ರ ಶಂಖ ಖಡ್ಗ ಬಾಣ ಗುರಾಣಿ ಬಿಲ್ಲು ಶೂಲ, ಹಾಗೂ ಒಂದು ಕೈಯಲ್ಲಿ ತರ್ಜನಿ ಬೆರಳು ಅಂದರೆ ತೋರು ಬೆರಳನ್ನು ಎತ್ತಿ ಹಿಡಿದವಳು, ಹೆದರಿಸುವುದಕ್ಕೋಸ್ಕರ ಆಜ್ಞಾಪಿಸುವುದಕ್ಕೋಸ್ಕರವಾಗಿ ಆ ತನ್ನ ಬೆರಳನ್ನು ಎತ್ತಿದಂತಹ ಒಂದು ಕೈ, ಇಂತಹ ವಿಶಿಷ್ಟ ರೂಪದಲ್ಲಿ ಆಕೆಯನ್ನು ಆರಾಧನೆ ಮಾಡಬೇಕು ಅಂತ। ಸಾಮಾನ್ಯವಾಗಿ ನಮ್ಮಲ್ಲಿ ಎಲ್ಲ ದೇವತೆಗಳನ್ನು ಹೇಳುವಾಗಲೂ ಕೂಡ ಆಯುಧ ಸಹಿತರಾಗಿಯೇ ಇರ್ತಾರೆ ದೇವತೆಗಳು, ಅದೇ ರೀತಿಯಲ್ಲಿ ನಾವು ಚಿಂತನೆ ಮಾಡುತ್ತೇವೆ। ಹೆದರಿಕೆಯನ್ನು ಹುಟ್ಟಿಸುವುದಕ್ಕೋಸ್ಕರ ಅಲ್ಲ, ಯಾರು ಭಕ್ತರೋ ಅವರ ಅಭಯ ಚಿಂತನೆಗೋಸ್ಕರವಾಗಿ ಇದು, ಸದಾಕಾಲ ತನ್ನ ಭಕ್ತರ ರಕ್ಷಣೆಗೋಸ್ಕರವಾಗಿ ದೇವತೆಗಳು ಸನ್ನದ್ಧರೇ ಆಗಿರುತ್ತಾರೆ। ನಾವು ಪ್ರಾರ್ಥನೆ ಮಾಡಿದ ಮೇಲೆ
ರಕ್ಷಣೆ ಮಾಡುವುದು ಹೇಗೆ ಎನ್ನುವುದರ ಬಗ್ಗೆ ದೇವತೆಗಳ ಆಲೋಚನೆ ಅಲ್ಲ ಭಕ್ತರ ರಕ್ಷಣೆಗೋಸ್ಕರ ಸದಾಕಾಲ ಆಯುಧಧಾರಿಗಳಾಗಿ ಸನ್ನದ್ಧರಾಗಿರ್ತಾರೆ ಕ್ಷಣ ಮಾತ್ರದಲ್ಲಿ ನಮ್ಮ ರಕ್ಷಣೆಯನ್ನು ಮಾಡುತ್ತಾರೆ ಎನ್ನುವಂತಹ ಚಿಂತನೆ ಹಾಗಾಗಿ ಭಕ್ತರ ರಕ್ಷಣೆಗೋಸ್ಕರವಾಗಿ ಸದಾಕಾಲ ದೇವತೆಗಳು ಉದ್ಯುಕ್ತರಾಗಿ ಆಯುಧಧಾರಿಗಳಾಗಿರ್ತಾರೆ ಜಗತ್ತಿನ ಪೀಡೆಯನ್ನು ನಿವಾರಿಸುವುದಕ್ಕೋಸ್ಕರ ಕಟಿಬದ್ಧಳಾದಂತಹ ದೇವಿ ಬಗೆ ಬಗೆಯ ಆಯುಧಗಳನ್ನು ಧಾರಣೆ ಮಾಡಿ ನಮ್ಮ ರಕ್ಷಣೆಗೆ ಸದಾಕಾಲ ಸಿದ್ಧಳಾಗಿರ್ತಾಳೆ ಅಂತಹ ರೂಪದಲ್ಲಿ ಆಕೆಯನ್ನು ನಾವು ಆರಾಧನೆ ಮಾಡಬೇಕು ಮಹಿಷಮರ್ದಿನಿ ಮಹಿಷಾಸುರ ಸಂಹಾರವನ್ನು ಮಾಡಿದವಳಾಗಿ ಆಕೆ ಕಾಣಿಸಿಕೊಳ್ಳುವಂತಹ ಕಥೆ ಪುರಾಣಗಳಲ್ಲಿ ಬಹಳ ಪ್ರಸಿದ್ಧವಾದದ್ದು ನಮ್ಮ ನಾಡಿನಲ್ಲಂತೂ ಯಕ್ಷಗಾನದ ಮೂಲಕವಾಗಿ ಆ ಕಥೆ ಅತ್ಯಂತ ಪ್ರಸಿದ್ಧವಾಗಿದೆ ಲೋಕವನ್ನೇ ನಡುಗಿಸಿದಂತಹ ರಾಕ್ಷಸ ಮಹಿಷಾಸುರ ದೇಹ ಮನುಷ್ಯನಂತೆ ಊರ್ಧ್ವಭಾಗ ತಲೆ ಅದು ಕೋಣದಂತೆ ಈ ರೀತಿ ಒಂದು ಮಿಶ್ರವಾದ ಆಕೃತಿ ಮೂರು ಲೋಕವನ್ನು ತನ್ನ ಹಿಡಿತದಲ್ಲಿ ಇಟ್ಟುಕೊಂಡಂತಹ ಮಹಿಷಾಸುರ ದೇವತೆಗಳನ್ನೆಲ್ಲ ಸ್ವರ್ಗಭ್ರಷ್ಟರನ್ನಾಗಿ ಮಾಡುತ್ತಾನೆ ವಿಚರಂತಿ ಯಥಾಮರ್ತ್ಯ ಮಹಿಷೇಣ ದುರಾತ್ಮನ ಅಂತ ಭರತ ಮಾತು ಅಂದರೆ ದೇವತೆಗಳು ಮಹಿಷಾಸುರನಿಂದ ಪರಾಜಿತರಾಗಿ ಸ್ವರ್ಗವನ್ನು ಬಿಟ್ಟು ಭೂಮಿಗೆ ಬಂದು ಮನುಷ್ಯರಂತೆ ಬದುಕುತ್ತಾ ಇದ್ದರು ಆ ರೀತಿ ಬದುಕುವ ಸ್ಥಿತಿ ದೇವತೆಗಳಿಗೆ ಮಹಿಷಾಸುರನಿಂದಾಗಿ ಬಂದೊದಗಿತು ಅಂತ ಸಾಮಾನ್ಯ ದುಷ್ಟರಿಗೆ ಆ ಸಂಪತ್ತಿನ ಮೇಲೆ ಅಧಿಕಾರದ ಮೇಲೆ ಯಾವತ್ತೂ ಕಣ್ಣು ಅದು ಇನ್ನೊಬ್ಬರ ಬಳಿಯಲ್ಲಿದ್ದರೆ ಅದನ್ನು ನೋಡಿ ಸಹಿಸಲಿಕ್ಕೆ ಆಗುವುದಿಲ್ಲ ಇದು ಸಾರ್ವತ್ರಿಕವಾಗಿ ದುಷ್ಟರ ಸ್ವಭಾವ ಹಾಗಾಗಿ ಒಳಿತನ್ನು ಆಕ್ರಮಿಸುತ್ತಾರೆ ತಮ್ಮ ವಶದಲ್ಲಿ ಇಟ್ಟುಕೊಳ್ಳುತ್ತಾರೆ ಆದರೆ ಅದರಿಂದ ಜಗತ್ತಿಗೆ ಒಳಿತನ್ನು ಅವರು ಉಂಟು ಮಾಡುವುದಿಲ್ಲ ಅದನ್ನು ಕೇವಲ ತಮ್ಮ ಸ್ವಾರ್ಥಕ್ಕೆ ಬಳಸಿಕೊಳ್ಳುತ್ತಾರೆ ಲೋಕವನ್ನು ಪೀಡಿಸುತ್ತಾರೆ ಅಂತಹ ಪೀಡೆಯನ್ನು ಮಹಿಷಾಸುರ ಕೊಡ್ತಾ ಇರುವಾಗ ದೇವತೆಗಳೆಲ್ಲ ಒಟ್ಟಾಗಿ ಚತುರ್ಮುಖ ಬ್ರಹ್ಮನಲ್ಲಿಗೆ ಹೋಗ್ತಾರೆ ರಕ್ಷಿಸುವಂತೆ ಪ್ರಾರ್ಥಿಸುತ್ತಾರೆ ಆಗ ಚತುರ್ಮುಖ ದೇವತೆಗಳನ್ನು ಕರೆದುಕೊಂಡು ರುದ್ರನಲ್ಲಿಗೆ ಬರ್ತಾನೆ ಅಲ್ಲಿಯೇ ವಿಷ್ಣು ಕೂಡ ಇರ್ತಾನೆ ಹೀಗೆ ವಿಷ್ಣು ಮತ್ತು ರುದ್ರರು ಒಟ್ಟಾಗಿರುವಂತಹ ಸನ್ನಿವೇಶ ಅಲ್ಲಿಗೆ ದೇವತೆಗಳೆಲ್ಲ ಬಂದು ತಮ್ಮ ಕಷ್ಟವನ್ನು ಹೇಳಿಕೊಂಡು ಪ್ರಾರ್ಥನೆ ಮಾಡುತ್ತಾರೆ ನಮ್ಮನ್ನು ರಕ್ಷಿಸಬೇಕು ಅಂತ ಬೇಡಿಕೊಳ್ಳುತ್ತಾರೆ ಆಗ ಕೋಪಗೊಂಡಂತಹ ವಿಷ್ಣು ಹಾಗೂ ರುದ್ರನ ಮುಖದಿಂದ ತೇಜಸ್ಸು ಹೊರಹೊಮ್ಮುತ್ತದೆ ಅದೇ ಕಾಲದಲ್ಲಿ ಬ್ರಹ್ಮನ ದೇಹದಿಂದಲೂ ಕೂಡ ಒಂದು ತೇಜಸ್ಸು ಹೊರಹೊಮ್ಮಿತು ಹಾಗೆ ಎಲ್ಲ ದೇವತೆಗಳ ದೇಹದಿಂದಲೂ ತೇಜಸ್ಸು ಹೊರಹೊಮ್ಮಿತು ಆ ತೇಜೋ ರಾಶಿ ಜಗತ್ತನ್ನೇ ಜ್ವಲಿಸುವಂತಿತ್ತು ಅಷ್ಟು ದೊಡ್ಡ ತೇಜಸ್ಸಿನ ರಾಶಿ ಜ್ವಲಂತಮಿವ ಪರ್ವತಂ ಅಂತ ವರ್ಣನೆ ಬರ್ತದೆ ಒಂದು ದೊಡ್ಡ ಪರ್ವತವೇ ಜ್ವಲಿಸುತ್ತಿದೆಯೋ ಎಂಬಂತೆ ಕಂಡುಬಂತು ಅಂತಹ ತೇಜಸ್ಸಿನ ರಾಶಿಯೇ ಒಂದು ಸ್ತ್ರೀ ರೂಪವನ್ನು ಪಡೆದು ನಿಂತಿತು ಆಕೆಯೇ ಮಹಿಷಮರ್ದಿನಿಯಾದಂತಹ ದೇವಿ ಆ ಸ್ತ್ರೀ ರೂಪವನ್ನು ಪಡೆದು ನಿಂತಂತಹ ಆ ದೇವಿಗೆ ಎಲ್ಲ ದೇವತೆಗಳು ಸ್ತೋತ್ರವನ್ನು ಮಾಡಿ ತಮ್ಮ ಕೈಯಲ್ಲಿದ್ದಂತಹ ಆಯುಧಗಳನ್ನು ಕೊಡುತ್ತಾರೆ ಹಾಗಾಗಿ ಆಕೆಯ ಕೈಯಲ್ಲಿ ಬಹಳಷ್ಟು ಆಯುಧಗಳನ್ನು ನಾವು ಕಾಣುತ್ತೇವೆ ರುದ್ರ ತನ್ನ ಶೂಲವನ್ನೇ ಕೊಡ್ತಾನೆ ವಿಷ್ಣು ತನ್ನ ಕೈಯಲ್ಲಿದ್ದ ಚಕ್ರವನ್ನು ಕೊಡ್ತಾನೆ ವರುಣ ಶಂಖವನ್ನು ಅಗ್ನಿ ಶಕ್ತಿಯಾಯುಧವನ್ನು ವಾಯು ತನ್ನಲ್ಲಿದ್ದಂತಹ ವಿಶೇಷವಾದ ಬಿಲ್ಲನ್ನು ಬಾಣಗಳಿಂದ ತುಂಬಿರುವ ಬತ್ತಳಿಕೆಯನ್ನು ಕೊಡ್ತಾನೆ ಇಂದ್ರ ವಜ್ರಾಯುಧವನ್ನು ಕೊಡ್ತಾನೆ ಯಮ ಕಾಲದಂಡವನ್ನು ಕೊಡ್ತಾನೆ ವರುಣ ಪಾಶವನ್ನು ಕೊಡ್ತಾನೆ ಪ್ರಜಾಪತಿ ಅಕ್ಷಮಾಲೆಯನ್ನು ಕೊಡ್ತಾನೆ ಬ್ರಹ್ಮ ತನ್ನ ಕೈಯಲ್ಲಿದ್ದ ಕಮಂಡಲವನ್ನು ಕೊಡ್ತಾನೆ ತಮ್ಮ ರಕ್ಷಣೆಗಾಗಿ ಮೂಡಿ ಬಂದಂತಹ ಆ ವಿಶೇಷ ದೇವತೆಗೆ ತಮ್ಮ ಕೈಯಲ್ಲಿ ಏನಿದೆಯೋ ಅದನ್ನೇ ಎಲ್ಲರೂ ಕೂಡ ಅರ್ಪಣೆ ಮಾಡುತ್ತಾರೆ ಹೀಗೆ ಎಲ್ಲ ದೇವತೆಗಳು ತಮ್ಮಲ್ಲಿದ್ದ ಆಯುಧವನ್ನು ಅರ್ಪಣೆ ಮಾಡಿ ತಮ್ಮ ಕಷ್ಟವನ್ನು ಪರಿಹರಿಸುವಂತೆ ಆಕೆಯಲ್ಲಿ ಬೇಡಿಕೊಳ್ಳುತ್ತಾರೆ ಆಗ ದೇವಿ ಅವರೆಲ್ಲರಿಗೂ ಕೂಡ ಅಭಯವನ್ನು ಕೊಟ್ಟು ಮಹಿಷಾಸುರನ
ಸಂಹಾರಕ್ಕೆ ಮನಸ್ಸನ್ನು ಮಾಡ್ತಾಳೆ. ಮಹಿಷಾಸುರ ದೊಡ್ಡ ಸೈನ್ಯದಿಂದ ಕೂಡಿದವ, ಅಸುರ ಸೈನ್ಯ ಅವನದ್ದಿತ್ತು. ಲೋಕದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಆ ಕಾಲದಲ್ಲಿ ಅಸುರರು ಯಾರಿದ್ದರೋ ಅವರೆಲ್ಲರೂ ಕೂಡ ಮಹಿಷಾಸುರನನ್ನು ತಮ್ಮ ನಾಯಕ ಅಂತ ಒಪ್ಪಿಕೊಂಡು ಅವನ ಅಡಿಯಲ್ಲಿ ಎಲ್ಲರೂ ಒಂದಾಗಿದ್ದರು. ಹಾಗಾಗಿ ಅಸುರ ರಾಜರು ಬಹಳಷ್ಟು ಮಂದಿ ಅವನಿಗೆ ಸಾಮಂತರಿದ್ದರು. ಹಾಗಾಗಿ ಜಗತ್ತಿನಲ್ಲಿ ಇದ್ದಂತಹ ಎಲ್ಲ ಅಸುರರು ಕೂಡ ಮಹಿಷಾಸುರನ ಸೈನ್ಯದಲ್ಲಿದ್ದರು. ಅಂತಹ ದೊಡ್ಡ ಸೈನ್ಯ ಚಿಕ್ಷುರ ಎನ್ನುವವನು ಮಹಿಷಾಸುರನಿಗೆ ಸೇನಾನಿ. ಬಿಡಾಲ, ಅಸಿಲೋಮ, ಉದಗ್ರ ಅಥವಾ ಉದರ್ಕ, ಬಾಷ್ಕಲ, ತ್ರಿನೇತ್ರ, ಉಗ್ರದರ್ಶನ, ಮಹಾಹನು, ಕಾಲಬಂಧಕ, ಹೀಗೆ ಬಹಳಷ್ಟು ಮಂದಿ ಅವನ ಸೈನ್ಯದಲ್ಲಿ ಸಾಮಂತರಿದ್ದರು. ಅವರದ್ದು ಸೈನ್ಯಗಳು ಜೊತೆಯಲ್ಲಿ ಸೇರಿತ್ತು. ಇಂತಹ ದೊಡ್ಡ ಸೈನ್ಯ, ಅದನ್ನು ದೇವಿ ಎದುರಿಸ್ತಾಳೆ, ಎಲ್ಲ ರಾಕ್ಷಸರನ್ನು ಸಂಹರಿಸ್ತಾಳೆ. ಮಹಿಷಾಸುರನನ್ನು ಕೂಡ ಸಂಹರಿಸ್ತಾಳೆ, ತನ್ಮೂಲಕ ಜಗತ್ತಿಗೆ ಕ್ಷೇಮವನ್ನುಂಟು ಮಾಡ್ತಾಳೆ. ಇಂತಹ ದೇವಿಯ ಆ ರೂಪವೇ ಮಹಿಷಮರ್ದಿನಿ ರೂಪ. ಇವತ್ತು ನಾವು ಬರವಣಿಗೆಯಲ್ಲಿ ಕೆಲವು ದೋಷಗಳನ್ನು ಕಾಣುತ್ತೇವೆ. ಮಹಿಷಮರ್ದಿನಿ ಅಂತ ಬರೆಯುವಾಗ ಮರ್ದಿನಿ ಎಂಬಲ್ಲಿಯ ದಿ ದಕಾರವನ್ನು ಮಹಾಪ್ರಾಣವಾಗಿ ಬರೆಯುವುದುಂಟು. ಅದರ ವಸ್ತುತಃ ಅದು ತಪ್ಪು ಪ್ರಯೋಗ. ಮಹಿಷಮರ್ದಿನಿ ಅಲ್ಲ, ಮಹಿಷ ಮರ್ದಿನಿ. ಇಂತಹ ತಪ್ಪು ಪ್ರಯೋಗಗಳನ್ನು ತುಂಬ ನಾವು ಮಾಡ್ತಾ ಇದ್ದೇವೆ. ಜನಾರ್ಧನ ಅಂತ ಹೇಳಿ ಮಹಾಪ್ರಾಣ ಧಕಾರವನ್ನು ಬರೆಯುವುದಿದೆ, ಅದು ಕೂಡ ಹಾಗಲ್ಲ. ಜನಾರ್ಧನ ಅಂತ ಅಲ್ಪಪ್ರಾಣ ಧಕಾರ. ಜನಾರ್ಧನ ಅಂದರೆ ಜನರನ್ನು ಪೀಡಿಸುವವನು, ದುಷ್ಟ ಜನರನ್ನು ಪೀಡಿಸುವವನು ಅಂತ ಅರ್ಥ. ಹಾಗಾಗಿ ಜನಾರ್ಧನ ಅಲ್ಪಪ್ರಾಣ, ಹಾಗೆ ಇಲ್ಲಿ ಮಹಿಷಮರ್ದಿನಿ ಎನ್ನುವಲ್ಲಿಯೂ ಕೂಡ ಧಕಾರ ಅಲ್ಪಪ್ರಾಣ. ಒಂದು ಅಕ್ಷರದಲ್ಲಿ ಸ್ವಲ್ಪ ಲೋಪದೋಷ ಆದರೂ ಕೂಡ ಅರ್ಥದಲ್ಲಿ ಬದಲಾವಣೆ ಆಗುವ ಸಾಧ್ಯತೆ ಇರ್ತದೆ, ಅದನ್ನು ನಾವು ಗಮನಿಸಿಕೊಳ್ಳಬೇಕು. ಸಂಸ್ಕೃತದಲ್ಲಿ ಫಲ ಮಹಾಪ್ರಾಣ ಫಕಾರ, ಅದಕ್ಕೆ ಹಣ್ಣು ಅಂತ ಅರ್ಥ. ಅದೇ ಅಲ್ಪಪ್ರಾಣ ಪಕಾರ ಫಲ ಅಂತ ಹೇಳಿದರೆ ಮಾಂಸ ಅಂತ ಅರ್ಥ. ರಾಕ್ಷಸರನ್ನು ಫಲಾಶಿಗಳು ಅಂತ ಕರೀತಾರೆ. ಮಾಂಸವನ್ನು ಅಶನ ಮಾಡುವವರು, ತಿನ್ನುವವರು ಫಲಾಶಿಗಳು. ನಾವೆಲ್ಲ ಫಲಾಶಿಗಳು ಅಂದರೆ ಫಲವನ್ನು, ಹಣ್ಣುಗಳನ್ನು ಭಕ್ಷಿಸುವವರು. ಈ ರೀತಿ ಅಲ್ಪಪ್ರಾಣ ಮಹಾಪ್ರಾಣದಲ್ಲಿ ಸ್ವಲ್ಪ ವ್ಯತ್ಯಾಸವಾದರೂ ಅರ್ಥವೇ ಬೇರೆ ಆಗ್ತದೆ. ನಾವು ಮಾಡುವ ಸ್ತೋತ್ರಕ್ಕೂ ಕೂಡ ಅರ್ಥದ ಬದಲಿಗೆ ಅಪಾರ್ಥ ಬರುವ ಸಾಧ್ಯತೆ ಇರ್ತದೆ. ಅದನ್ನು ನಾವು ಗಮನಿಸಿಕೊಂಡು ಆ ದೇವರ ಸ್ತೋತ್ರವನ್ನು ಮಾಡಬೇಕು. ಮಹಿಷಮರ್ದಿನಿ ಹೀಗೆ ದೇವಿ ಜಗತ್ತಿಗೆ ಕ್ಷೇಮವನ್ನುಂಟು ಮಾಡ್ತಾಳೆ. ಆ ಸಂದರ್ಭದಲ್ಲಿ ದೇವತೆಗಳು ಆಕೆಯನ್ನು ಬಹುವಿಧವಾಗಿ ಸ್ತೋತ್ರ ಮಾಡ್ತಾರೆ. ಅಂತಹ ಸ್ತೋತ್ರದ ಕೆಲವು ಮಾತುಗಳು, ಯಾಶ್ರೀ ಸ್ವಯಂ ಸುಕೃತಿನಾಂ ಭವನೇಶ್ವಲಕ್ಷ್ಮೀ ಪಾಪಾತ್ಮನಾಂ ಕೃತಧಿಯಾಂ ಹೃದಯೇಶು ಬುದ್ಧಿ ಶ್ರದ್ಧಾ ಸತಾಂ ಕುಲಜನ ಪ್ರಭವಸ್ಯ ಲಜ್ಜಾ ತಾನ್ ತ್ವಾಂ ನತಾಸ್ಮ ಪರಿಪಾಲಯ ದೇವಿ ವಿಶ್ವಂ. ದೇವಿಯನ್ನು ಹೊಗಳುತ್ತಾರೆ ದೇವತೆಗಳು. ಯಾ ಶ್ರೀಹಿ ಸ್ವಯಂ ಸುಕೃತಿನಾಂ ಭವನೇಶು, ನಾವು ಪುಣ್ಯಾತ್ಮರಾಗಿದ್ದರೆ, ಧಾರ್ಮಿಕರಾಗಿದ್ದರೆ ನಮ್ಮ ಮನೆಯಲ್ಲಿ ನಮ್ಮಲ್ಲಿ ಆಕೆ ಶ್ರೀರೂಪಿಣಿಯಾಗಿ ಲಕ್ಷ್ಮೀ ರೂಪಿಣಿಯಾಗಿ ನೆಲೆಸಿರ್ತಾಳೆ. ಅದೇ ಒಂದೊಮ್ಮೆ ನಾವು ಪಾಪಿಗಳಾದರೆ ಆಗ ಪಾಪಾತ್ಮನಾಂ ಅಲಕ್ಷ್ಮೀ, ಪಾಪಾತ್ಮರ ಮನೆಯಲ್ಲಿ ಅಲಕ್ಷ್ಮಿಯಾಗಿ ಆಕೆ ನೆಲೆ ನಿಲ್ತಾಳೆ. ಲಕ್ಷ್ಮಿಯಾಗಿ ನೆಲೆ ನಿಂತರೆ ನಮ್ಮ ಸಂಪತ್ತೆಲ್ಲ ಒಳ್ಳೆಯದಕ್ಕಾಗಿ ವಿನಿಯೋಗವಾಗುತ್ತದೆ. ಅಲಕ್ಷ್ಮಿಯಾಗಿ ಆಕೆ ನೆಲೆಯಾದರೆ ನಮ್ಮ ಸಂಪತ್ತೆಲ್ಲ ಕೆಟ್ಟದ್ದಕ್ಕೆ, ಅಧರ್ಮಕ್ಕೆ ವಿನಿಯೋಗವಾಗ್ತದೆ, ನಮ್ಮ ಕೆಡುಕಿಗೆ ಕಾರಣವಾಗ್ತದೆ. ಅಂತಹ ಪ್ರೇರಣೆಯನ್ನು ದೇವಿ ನಮಗೆ ಕೊಡ್ತಾಳೆ. ನಾವು ಹೇಗಿದ್ದೇವೋ ಅದಕ್ಕನುಗುಣವಾಗಿ ನಮ್ಮ ಮೂಲಕ ಆಕೆ ಕೆಲಸ ಮಾಡಿಸ್ತಾಳೆ. ಕೃತಧಿಯಾಂ ಹೃದಯೇಶು ಬುದ್ಧಿ. ಇನ್ನು
ಕೃತಧಿ ಅಂದರೆ ನಿಶ್ಚಯವಾದ ಮನಸ್ಸುಳ್ಳವರು. ಯಾವುದೇ ಆಪತ್ತು ಬರಲಿ, ಏನೇ ಕಷ್ಟ ಬರಲಿ, ನಾನು ಧರ್ಮ ಮಾರ್ಗವನ್ನು ಬಿಟ್ಟು ಹೋಗುವುದಿಲ್ಲ. ಈ ರೀತಿಯ ಒಂದು ನಿಶ್ಚಯ ಮಾಡಿಕೊಂಡು ಅದಕ್ಕನುಗುಣವಾಗಿಯೇ ಜೀವನವನ್ನು ಮಾಡುವಂತಹ ವ್ಯಕ್ತಿಗಳಲ್ಲಿ ಆಕೆ ಬುದ್ಧಿರೂಪಳಾಗಿರ್ತಾಳೆ. ಯಾವತ್ತೂ ಬುದ್ಧಿಯಲ್ಲಿ ಬದಲಾವಣೆ ಆಗುವುದಿಲ್ಲ. ನಾವೆಷ್ಟೇ ನಿಶ್ಚಯ ಮಾಡಬಹುದು, ನಾಳೆಗಾಗುವಾಗ ನಮ್ಮ ಬುದ್ಧಿ ಬೇರೆ ಆಗಬಹುದು. ಹೀಗೆ ಬೇಡ ಅಂತ ನಮಗನ್ನಿಸಬಹುದು. ಆ ರೀತಿ ಅನ್ನಿಸದೆ ನಾವು ಒಂದೇ ಮಾರ್ಗದಲ್ಲಿ ಸದಾಕಾಲ ಸಾಗುವಂತೆ, ಸಾಧನೆಯನ್ನು ಮಾಡುವಂತೆ ನಮ್ಮನ್ನು ಪ್ರೇರೇಪಿಸುವವಳಾಗಿ ನಮ್ಮಲ್ಲಿ ಆಕೆ ನೆಲೆ ನಿಲ್ತಾಳೆ. ಶ್ರದ್ಧಾ ಸತಾಂ ಕುಲಜನ ಪ್ರಭವಸ್ಯ ಲಜ್ಜ. ಇನ್ನು ಶ್ರದ್ಧನೆ ಸಜ್ಜನರಲ್ಲಿ ಆಕೆ ಶ್ರದ್ಧಾರೂಪದಲ್ಲಿರ್ತಾಳೆ. ಸಜ್ಜನರಿಗೆ ಯಾವತ್ತೂ ಕೂಡ ಒಳಿತಿನ ವಿಚಾರದಲ್ಲಿ ಸದಾಕಾಲ ಶ್ರದ್ಧೆ. ದೇವರಲ್ಲಿ ಶ್ರದ್ಧೆ, ಗುರುಹಿರಿಯಲ್ಲಿ ಶ್ರದ್ಧೆ, ಧರ್ಮದಲ್ಲಿ ಶ್ರದ್ಧೆ, ಈ ಅಚಲವಾದ ಶ್ರದ್ಧೆ ಅದು ದೇವಿಯ ಅನುಗ್ರಹದಿಂದ ಬರುವಂಥದ್ದು. ಆ ರೀತಿಯ ಶ್ರದ್ಧಾರೂಪಿಣಿಯಾಗಿ ನಮ್ಮಲ್ಲಿ ಆಕೆ ನೆಲೆ ನಿಲ್ತಾಳೆ ನಾವು ಸಜ್ಜನರಾಗಿದ್ದಾಗ. ಇನ್ನು ಕುಲಜನ ಪ್ರಭವಸ್ಯ ಲಜ್ಜ. ಸದ್ವಂಶದಲ್ಲಿ ಹುಟ್ಟಿದವರಿಗೆ ಲಜ್ಜೆ, ನಾಚಿಕೆ ಎನ್ನುವುದು ಸಹಜವಾಗಿರುತ್ತದೆ. ಅವರು ಕಿಂಚಿತ್ತೂ ಅವಮಾನವನ್ನು ಸಹಿಸುವುದಿಲ್ಲ. ಅಧಾರ್ಮಿಕವಾದ ಕೆಲಸದಲ್ಲಿ ಅವರು ಯಾವತ್ತೂ ಪ್ರವೃತ್ತರಾಗುವುದಿಲ್ಲ. ಸಣ್ಣ ತಪ್ಪು ಮಾಡಿದರೂ ಕೂಡ ಅವರಿಗೆ ಸಹಿಸಲು ಅಸಾಧ್ಯವಾದಂತಹ ಒಂದು ಲಜ್ಜೆ, ನಾಚಿಕೆ ಉಂಟಾಗ್ತದೆ. ಆದ್ದರಿಂದ ಸದಾಕಾಲ ಜಾಗೃತರಾಗಿದ್ದು ಒಳಿತನ್ನೇ ಮಾಡ್ತಾ ಇರ್ತಾರೆ. ಅಂತಹ ಒಂದು ವಿಶೇಷ ಭಾವ, ಕೆಟ್ಟ ಕೆಲಸವನ್ನು ಮಾಡದಂತೆ ಆ ನಾಚಿಕೆಯ ಸ್ವಭಾವವನ್ನು, ಲಜ್ಜೆಯ ಸ್ವಭಾವವನ್ನು ನಮ್ಮಲ್ಲಿ ತುಂಬುವವಳು ಆಗಿ ದೇವಿ ನಮ್ಮೊಂದಿಗೆ ಇರ್ತಾಳೆ. ಇಂತಹ ದೇವಿಯೇ ನಿನಗೆ ನಮ್ಮ ನಮನಗಳು ಅಂತ ದೇವತೆಗಳು ಸ್ತೋತ್ರ ಮಾಡ್ತಾರೆ. ನಮಗೂ ಕೂಡ ದೇವಿ ಅದೇ ರೀತಿ ಅನುಗ್ರಹ ಮಾಡಲಿ. ಎರಡನ್ನೂ ಮಾಡಬೇಕು, ನಮ್ಮನ್ನು ಸುಕೃತಿಗಳನ್ನಾಗಿ ಮಾಡಬೇಕು, ಜೊತೆಗೆ ನಮ್ಮಲ್ಲಿ ಆಕೆ ಶ್ರೀರೂಪದಲ್ಲಿಯೂ ನೆಲೆಸಿರಬೇಕು. ನಾವು ಪಾಪಾತ್ಮರಾಗದಂತೆ ನಮ್ಮನ್ನು ತಡೆಯಿರಬೇಕು, ಜೊತೆಗೆ ನಮ್ಮ ಜೀವನದಲ್ಲಿ ಅವಳು ಅಲಕ್ಷ್ಮಿಯಾಗಿ ಬರಬಾರದು. ಸ್ಥಿರವಾದ ಮನಸ್ಸನ್ನು ನಮಗೆ ಅನುಗ್ರಹ ಮಾಡಬೇಕು. ಒಳ್ಳೆಯ ಕೆಲಸಗಳನ್ನು ನಮ್ಮಿಂದ ಮಾಡಿಸಬೇಕು. ಶ್ರದ್ಧೆಯನ್ನು, ಲಜ್ಜೆಯನ್ನು ನಮ್ಮಲ್ಲಿ ಆಕೆ ಮೂಡಿಸಬೇಕು. ಇಂತಹ ವಿಶೇಷತೆ ಆ ದೇವಿಯ ಅನುಗ್ರಹದಿಂದ ನಮಗೆ ಸಿಗಲಿ ಅಂತ ನಾವು ಪ್ರಾರ್ಥನೆ ಮಾಡಬೇಕು. ಜೊತೆಗೆ ಪುನಃ ದೇವತೆಗಳು ಹೇಳ್ತಾರೆ, ದುರ್ಗೇ ಸ್ಮೃತಾ ಹರಸಿ ಭೀತಿ ಮಶೇಷ ಜಂತೋ ಸ್ವಸ್ಥೈ ಸ್ಮೃತಾ ಮತಿಮತೀವ ಶುಭಾಂಧದಾಸಿ ದಾರಿದ್ರ್ಯ ದುಃಖ ಭಯ ಹಾರಿಣಿ ಕಾತ್ವಧನ್ಯ ಸರ್ವೋಪಕಾರ ಕರಣಾಯ ಸದಾರ್ದ್ರ ಚಿತ್ತ. ದೇವಿಯನ್ನು ಸ್ಮರಿಸಿಕೊಂಡ್ರೆ ಸಾಕಂತೆ, ಸ್ಮರಣೆ ಮಾತ್ರದಿಂದಲೇ ಆಕೆ ನಮಗೆ ಒದಗುವ ಎಲ್ಲ ಆಪತ್ತುಗಳನ್ನು ನಿವಾರಣೆ ಮಾಡಿ ನಮಗೆ ಸುಖವನ್ನು ಅನುಗ್ರಹ ಮಾಡ್ತಾಳೆ. ದುರ್ಗೇ ಸ್ಮೃತಾ ಹರಸಿ ಭೀತಿ ಮಶೇಷ ಜಂತೋಹ, ಆಪತ್ತಿನಲ್ಲಿ ಸ್ಮರಿಸಿಕೊಂಡ್ರೆ ಆಪತ್ತನ್ನು ನಿವಾರಣೆ ಮಾಡ್ತಾಳೆ. ಸ್ವಸ್ಥೈ ಸ್ಮೃತ ಮತಿಮತೀವ ಶುಭಾಂಧದಾಸಿ, ನಮಗೆ ಯಾವುದು ಆಪತ್ತಿಲ್ಲ ಹಾಗೆಂತ ದೇವರನ್ನು ಮರೆಯಬಾರದು. ಆಪತ್ತಿರುವ ಕಾಲದಲ್ಲಿಯೂ ಆಕೆಯನ್ನು ಸ್ಮರಿಸಿದಂತೆ ಆಪತ್ತಿಲ್ಲದಿರುವ ಕಾಲದಲ್ಲಿಯೂ ಸದಾಕಾಲ ಆಕೆಯನ್ನು ಸ್ಮರಿಸಿಕೊಳ್ತಾ ನಿನ್ನ ಅನುಗ್ರಹದಿಂದ ನಮಗೀಗ ಯಾವ ಆಪತ್ತಿಲ್ಲ ಅಂತ ನಾವು ಆಕೆಯನ್ನು ಚಿಂತನೆ ಮಾಡಬೇಕು. ಆ ರೀತಿ ಮಾಡಿದರೆ ಆಗ ಅವಳು ನಮಗೆ ಒಳ್ಳೆಯ ಶುಭ ಬುದ್ಧಿಯನ್ನು ಅನುಗ್ರಹ ಮಾಡ್ತಾಳೆ. ದಾರಿದ್ರ್ಯ ದುಃಖ ಭಯ ಹಾರಿಣಿ ಕಾತ್ವಧನ್ಯ ಸರ್ವೋಪಕಾರ ಕರಣಾಯ ಸದಾರ್ದ್ರ ಚಿತ್ತ. ನಮಗೆ ಬರುವಂತಹ ದಾರಿದ್ರ್ಯ ದುಃಖ ಭಯ ಇದೆಲ್ಲವನ್ನು ಕೂಡ ನಿವಾರಣೆ ಮಾಡಿ ನಮಗೆ ರಕ್ಷಣೆ ಕೊಡುವ ವಿಚಾರದಲ್ಲಿ ಸದಾಕಾಲ ನೀನು ಸಿದ್ಧಹಸ್ತಳು, ಉದ್ಯುಕ್ತಳಾಗಿರುವವಳು. ನಿನಗಿಂತಲೂ ಕೂಡ ನಮಗೆ ಹೆಚ್ಚಿನ ಉಪಕಾರ ಮಾಡುವವರು ಯಾರಿದ್ದಾರೆ ಅಂದರೆ ಸದಾಕಾಲ ನೀನು ನಮಗೆ ಉಪಕಾರ ಮಾಡುವವಳಾಗಿದ್ದಿ. ಈ ರೀತಿಯಲ್ಲಿ ದೇವತೆಗಳು ಆಕೆಯನ್ನು ಸ್ಮರಣೆ ಮಾಡ್ತಾರೆ, ಸ್ತೋತ್ರ ಮಾಡ್ತಾರೆ. ನಾವು ಕೂಡ ಇವತ್ತಿನ ಪರ್ವಕಾಲದಲ್ಲಿ ಆ ದೇವಿಯನ್ನು ಹಾಗೆಯೇ ಪ್ರಾರ್ಥನೆ ಮಾಡೋಣ. ದುರ್ಗಾ ದುರ್ಗಾರ್ತಿ ನಾಶಿನಿ ಅಂತ ಬರುವಂತಹ ಸಕಲ ಆಪತ್ತುಗಳನ್ನು ಅವಳು ನಿವಾರಣೆ ಮಾಡಿ ಸನ್ಮಂಗಲಗಳನ್ನು ಅನುಗ್ರಹ ಮಾಡುವವಳು ಅಂತ ಶಾಸ್ತ್ರಗಳು ಪುರಾಣಗಳು ಏನು ಸಾರಿ ಹೇಳ್ತಾ ಇವೆ ಅದರಲ್ಲಿ ದೃಢವಾದ ವಿಶ್ವಾಸವನ್ನಿಟ್ಟು ಜಗತ್ತಿಗೆ ಆಪತ್ತನ್ನುಂಟು ಮಾಡಿದಂತಹ ಮಹಿಷನನ್ನೇ ಸಂಹರಿಸಿದವಳು,
ನಮ್ಮಂತಹ ಸಾಮಾನ್ಯ ಮನುಷ್ಯರಿಗೆ ಬರುವ ಆಪತ್ತನ್ನು ನಿವಾರಣೆ ಮಾಡುವುದಕ್ಕೆ ಸಮರ್ಥಳಲ್ಲವೇ? ಅವಶ್ಯವಾಗಿ ಸಮರ್ಥಳು. ಅವಳಿಗದುದು ದೊಡ್ಡ ವಿಷಯವೂ ಅಲ್ಲ. ಕೇವಲ ಕಣ್ಣೋಟ ಮಾತ್ರದಿಂದಲೇ ನಮ್ಮ ಆಪತ್ತನ್ನು ನಿವಾರಣೆ ಮಾಡುವ ಸಾಮರ್ಥ್ಯವುಳ್ಳವಳು. ಅಂಥವಳು ನಮ್ಮನ್ನು ರಕ್ಷಣೆ ಮಾಡಲಿ. ಮಹಿಷಾಸುರನಂತೆ ನಮಗೆ ಮದ ಬರದಂತೆ, ದುಷ್ಟಕೃತ್ಯದಲ್ಲಿ ಮನಸ್ಸು ಹೋಗದಂತೆ ನಮ್ಮನ್ನು ತಡೆಹಿಡಿದು ಸನ್ಮಾರ್ಗದಲ್ಲಿ ನಮ್ಮನ್ನು ಪ್ರೇರೇಪಿಸಿ ಶ್ರೇಯಸ್ಸನ್ನು ಅನುಗ್ರಹ ಮಾಡಲಿ ಅಂತ ನಾವು ಇವತ್ತಿನ ದಿನದಲ್ಲಿ ಆ ಮಹಿಷಮರ್ದಿನಿ ದುರ್ಗೆಯಲ್ಲಿ ಪ್ರಾರ್ಥನೆ ಮಾಡೋಣ. ನಮಸ್ಕಾರ.